ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನಿಂದ ಎರಡನೇ ಪಟ್ಟಿ ಬಿಡುಗಡೆಗೆ ದಿನಾಂಕ ಕೂಡ ಇನ್ನೂ ನಿಗದಿಯಾಗಿಲ್ಲ. ಆಯ್ತಾ, ಬಿಜೆಪಿಯಿಂದ ಕೂಡ ಟಿಕೆಟ್ ಘೋಷಣೆ ಇನ್ನೆರಡು ದಿನದಲ್ಲಿ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಟಿಕೆಟ್ ಘೋಷಣೆಗೂ ಮುನ್ನ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋ ಬಗ್ಗೆ ಮಾತುಕತೆ ನಡೀತಾ ಇದೆ. ಪಕ್ಷೇತರನಾಗಿ ಸ್ಪರ್ಧಿಸುವಂತೆ ಬೆಂಬಲಿಗರು ಕೇಳ್ತಾ ಇದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಹೇಳಿಕೆ ನೀಡಿದ್ದಾರೆ. ನನಗೆ ಅನ್ಯಾಯವಾಗಿದೆ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಹಾಗಾಗಿ ಪಕ್ಷೇತರವಾಗಿ ನೀವು ನಿಲ್ಲಬೇಕು ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಮ್ಮ ಬೆಂಬಲಿಗರ ಜೊತೆ ನಾನು ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ನಾವು ನಾಲ್ಕು ಗೋಡೆ ಮಧ್ಯೆ ಕುಳಿತು ಚರ್ಚೆಯನ್ನ ಮಾಡುತ್ತೇವೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಹೇಳಿಕೆ ನೀಡಿದ್ದಾರೆ. ಒಂದ್ ಕಡೆ ಕೆಎಸ್ ಈಶ್ವರಪ್ಪ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ಚರ್ಚೆಗಳ ನಡುವೆನೆ ಅವರ ಬೆಂಬಲಿಗರು ಅವರನ್ನ ಕೇಳ್ತಾ ಇದ್ದಾರಂತೆ. ಪಕ್ಷೇತರವಾಗಿ ನೀವು ಸ್ಪರ್ಧೆಯನ್ನ ಮಾಡಬೇಕು ಅಂತ ಅವರ ಬೆಂಬಲಿಗರು ಕೇಳ್ತಾ ಇದ್ದಾರೆ. ಹಾಗಾಗಿ ಟಿಕೆಟ್ ಘೋಷಣೆಗೂ ಮುನ್ನ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇರುವುದನ್ನ ಗಮನಿಸಬಹುದು. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ, ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದ್ರೆ ಹೇಳ್ತಾ ಇದ್ದಾರೆ. ಇದರಾಗೆ ಅನುಮಾನ ಇಲ್ಲ, ಬಹಳ ಒತ್ತಾಯ ಮಾಡಿ ನಾಳೆ ಅಂತ ನಾಡಿದ್ದು ಶುಕ್ರವಾರ ಒಂದು ಸಭೆಯೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ, ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ, ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ, ನಾನು ಬಿಜೆಪಿಯ ಬಲಿಪಶು ಅಂತ ಅಂದುಕೊಂಡಿಲ್ಲ ಅಂತ ಕೆಎಸ್ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಬಲಿಗರು ವರಿಷ್ಠರ ಜೊತೆ ಚರ್ಚಿಸಿ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕುತೂಹಲ ಇದೆ, ಅದೇ ರೀತಿ ಮುಂದುವರಿಯಲಿ ಅಂತ ಹೇಳಿದ್ದಾರೆ ಬೆಂಬಲಿಗರು. ಹಾಗೆ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ನಿರ್ಧಾರ ತೆಗೆದುಕೊಳ್ತೀನಿ. ಇದು ಕೇವಲ ನನ್ನ ರಾಜಕೀಯ ಭವಿಷ್ಯ ಮಾತ್ರ ಅಲ್ಲ, ಇಲ್ಲಿ ಪಕ್ಷದ ಭವಿಷ್ಯವು ಬಹಳ ಮುಖ್ಯ ಅಂತ ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ದಾರೆ. ನನಗೆ ಅನ್ಯಾಯವಾಗಿದೆ ಅಂತ ಹಿತೈಷಿಗಳು ಹೇಳ್ತಿದ್ದಾರೆ, ನನ್ನ ಹಿತೈಷಿಗಳ ಜೊತೆ ಚರ್ಚಿಸಿ ನಿರ್ಧಾರವನ್ನ ಮಾಡ್ತೀನಿ. ಪಕ್ಷದಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಸರಿಪಡಿಸಬೇಕು, ಸರಿಪಡಿಸುವ ದೃಷ್ಟಿಯಿಂದ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಬಲಿಪಶು ನಾನು ಅಂತ ನಾನೇ ಅನ್ಕೊಂಡಿಲ್ಲ, ನೀವ್ಯಾಕೆ ಅನ್ಕೋತೀರಿ? ನೀವ್ ಅನ್ಕೊಂಡಿರಿ ತಪ್ಪು. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡಂತ ರಾಜಕಾರಣ ಮಾಡಬೇಡಿ ಅಂತ ಅವ್ರು ಹೇಳಿದಾಗ ನಾನು ಒಪ್ಕೊಂಡಿದ್ದಕ್ಕೋಸ್ಕರ ಒಬ್ಬ ಡಿಸಿಪ್ಲಿನ್ ಸೋಲ್ಜರ್ ಅಂತ ನರೇಂದ್ರ ಮೋದಿನೇ ನಂಗೆ ಪ್ರಧಾನಮಂತ್ರಿಯವರು ನಂಗೆ ಫೋನ್ ಮಾಡಿದ್ರು. ಇದು ನನ್ನ ಪಕ್ಷ ನಾನು ಕಲಿಸ್ಕೊಟ್ಟಿರೋದು, ಅದರಾಗೆ ನನ್ನ ಮನ ಇಲ್ಲ. ಅದು ಬಲಿಪಶು ನಾನು ಅಂತ ನಾನೇ ಅನ್ಕೊಂಡಿಲ್ಲ, ನೀವ್ಯಾಕೆ ಅನ್ಕೋತೀರಿ? ನೀವ್ ಅನ್ಕೊಂಡಿರಿ. ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನ ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ಬೇಕು. ಆ ಚರ್ಚೆ ಮುಖಾಂತರ ಬರುವಂತಹ ದಿನಗಳಲ್ಲಿ ಒಳ್ಳೆ ಫಲಿತಾಂಶ. ಮೊನ್ನೆ ಚುನಾವಣೆ ಸೋತ್ವಿ, ಮೊನ್ನೆ ಚುನಾವಣೆಯಲ್ಲಿ ಸೋತ್ವಿ ನಾವು, 66 ಸೀಟಿ ಬಂದ್ವಿ ನಾವು. ಏನೇನು ಸಮಸ್ಯೆಗಳಿದೆ ಪಕ್ಷದಲ್ಲಿ ಆಗಿರೋಂಥ ತಪ್ಪುಗಳಿದೆ ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ಮದು ತಪ್ಪುಗಳಿದಾವೆ ಇಲ್ಲಿ. ಹಾಗಾಗಿ ಈ ತಪ್ಪುಗಳನ್ನ ಸರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ನಮ್ಮ ಹಿತೈಷಿಗಳ ಅಭಿಪ್ರಾಯಗಳು ಏನೇನಿದೆ ಕೇಳಿ ಮುಂದಿನ ತೀರ್ಮಾನ ತಗೋತೀನಿ. ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ಬೇಕು. ಆ ಚರ್ಚೆ ಮುಖಾಂತರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಗಮನಿಸಬಹುದು ಒಂದ್ ಕಡೆ ಕೆಸಿ ಈಶ್ವರಪ್ಪ ಅವರಿಗೂ ಕೂಡ ಟಿಕೆಟ್ ಸಿಗಬಹುದು ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಅವರು ಇದ್ದಾರೆ. ಆದ್ರೆ ಸಾಕಷ್ಟು ಈಗ ಘಟಾನುಘಟಿಗಳಿಗೆ ಮಿಸ್ ಆಗುತ್ತೆ ಟಿಕೆಟ್ ಅನ್ನುವಂತಹ ಚರ್ಚೆಗಳ ನಡುವೆ ಈಗ ಪಕ್ಷೇತರವಾಗಿ ಅವರ ಬೆಂಬಲಿಗರು ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತನ್ನ ಅವ್ರು ಹೇಳಿದ್ರು. ಸ್ವತಃ ಅವರ ಆಸೆನೂ ಅದೇ ಆಗಿರಬಹುದಲ್ವಾ? ಮಾರುತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಮತ್ತೆ ಸಂಪರ್ಕವನ್ನ ಮಾಡ್ತೀವಿ. ಸದ್ಯಕ್ಕಂತೂ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇರೋದನ್ನ ಗಮನಿಸಬಹುದು. ಬಿಜೆಪಿ ಈಗ ಎರಡನೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವುದಕ್ಕೆ ಇನ್ನೆರಡು ದಿನದಲ್ಲಿ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಚರ್ಚೆಗಳು, ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ, ಅಭ್ಯರ್ಥಿಗಳಿಗೆ ಯಾರು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಅದರ ನಡುವೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪ ಅವರು ಮಾತಾಡಿದ್ದಾರೆ. ಈಗ ಮತ್ತೆ ನಮ್ಮ ಪ್ರತಿನಿಧಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈಗ ಗಮನಿಸಬಹುದು, ಕೆಎಸ್ ಈಶ್ವರಪ್ಪ ಅವರ ಬೆಂಬಲಿಗರು ಅಥವಾ ಹಿತೈಷಿಗಳು ನಿಮಗೆ ಅನ್ಯಾಯವಾಗಿದೆ, ಪಕ್ಷೇತರವಾಗಿ ನೀವು ನಿಲ್ಲಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸ್ವತಃ ಕೆಎಸ್ ಈಶ್ವರಪ್ಪ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡಬಹುದು ಅನ್ನುವಂತಹ ಭರವಸೆಯಲ್ಲಿ ಅವರು ಇದ್ದಾರೆ. ಲೀನಶ್ರೀ, ವಿಧಾನಸಭಾ ಚುನಾವಣೆಯಲ್ಲಿ ಕೆಎಸ್ ಈಶ್ವರಪ್ಪ ಅವರು ಶಿವಮೊಗ್ಗ ಕ್ಷೇತ್ರದಿಂದ ಟಿಕೆಟ್ ಮಿಸ್ ಆದ ಬಳಿಕ ಎಲ್ಲೂ ಕೂಡ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡಿರಲಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಸೂಚನೆ ಮೇರೆಗೆ ನಾನು ಟಿಕೆಟನ್ನು ತ್ಯಾಗ ಮಾಡಿದ್ದೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಲೇ ಬಂದರು. ಅವರ ಮಗನನ್ನು ಮುಂದಿನ ಲೋಕಸಭಾ ಚುನಾವಣೆಗೆ ಸಿದ್ಧಗೊಳಿಸಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕಾಂತೇಶ್ ಅನ್ನುವಂಥ ಒಂದು ರೀತಿಯಲ್ಲಿ ಈಶ್ವರಪ್ಪ ಅವರು ಹೇಳಿಕೆಗಳನ್ನು ಕೊಡ್ತಲೇ ಬಂದರು. ಜೊತೆಗೆ ಕಳೆದ 6-7 ತಿಂಗಳಿಂದಲೂ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಶುರು ಹಚ್ಚಿಕೊಂಡಿದ್ದರು. ಆದರೆ ಕಳೆದ ಒಂದು ವಾರದಿಂದ ದೆಹಲಿ ಮಟ್ಟದಲ್ಲಿ ಆಗ್ತಾ ಇರುವಂಥ ಒಂದು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಕ್ಕೆ ಬಿಜೆಪಿ ವರಿಷ್ಠರು ಬಂದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಇರುವಂತಹ ಹಾಲಿ ಸಂಸದರಾಗಿರುವಂತಹ ಶಿವಕುಮಾರ್ ಉದಾಸಿ ಅವರು, ನಾನು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಲ್ಲ, ಪರ್ಯಾಯ ಅಭ್ಯರ್ಥಿಯನ್ನು ಹುಡುಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ಈ ಹಿಂದಲೇ ಬಿಜೆಪಿ ವರಿಷ್ಠರಿಗೆ ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಹೀಗಾಗಿ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬೆಟ್ರ, ಇಲ್ಲವೇ ಜಗದೀಶ್ ಶೆಟ್ಟರ್ ಅವರು ಉತ್ತಮವ, ಇಲ್ಲವೇ ಕಾಂತೇಶ್ ಅವರು ಉತ್ತಮವ, ಇಲ್ಲವೇ ಬಿ ಸಿ ಪಟೇಲರು ಉತ್ತಮವ ಅನ್ನುವಂತಹ 4 ಹೆಸರುಗಳ ಬಗ್ಗೆ ಚರ್ಚೆ ಆದಂಥ ಒಂದು ಹಿನ್ನೆಲೆಯಲ್ಲಿ ಕೊನೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ. ಆದರೆ ಆ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಬಹುದು ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಜಾತಿ ಸಮೀಕರಣವನ್ನು ನಾವು ನೋಡಿದಾಗ ಅಲ್ಲಿ ಹೆಚ್ಚು ಮತಗಳು ಇರುವಂಥದ್ದು ಲಿಂಗಾಯತ, ಅದಾದ ಬಳಿಕ ಮುಸ್ಲಿಂ, ಅದಾದ ಬಳಿಕ ಕುರುಬ ಸಮುದಾಯ. ಹೀಗಾಗಿ ಒಂದು ಕಡೆ ಕುರುಬ ಸಮುದಾಯದ ಮತಗಳು ಇರೋದ್ರಿಂದ ಇಡೀ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಮತಗಳು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಈಶ್ವರಪ್ಪ ಮತ್ತು ಕಾಂತೇಶ್ ಅವರು ಇಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಬಿಜೆಪಿಯವರು ಆಗ್ತಿರುವಂಥ ರಾಜ್ಯ ಬಿಜೆಪಿ ನಾಯಕರು ಆಗ್ತಿರುವಂಥ ಒಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಕುರುಬರಿಗಿಂತಲೂ ಕೂಡ ಅತಿ ಹೆಚ್ಚು ಮತಗಳು ಇರುವಂಥದ್ದು ಲಿಂಗಾಯತ ಸಮುದಾಯ. ಹೀಗಾಗಿ ಈ ಸಮುದಾಯದ ನಾಯಕರಿಗೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದೆ, ಆದರೆ ನಾವು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ನಾಯಕರು ಆಗ್ತಾ ಇರುವಂಥದ್ದು. ಹೀಗಾಗಿ ಬಹುತೇಕ ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಟಿಕೆಟ್ ಕೈತಪ್ಪಿದೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಿದ ಬೆನ್ನಲ್ಲೇ ಇವತ್ತು ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರು ಮಾತನಾಡಿರುವಂಥದ್ದು, ನನಗಿನ್ನೂ ಕೂಡ ಭರವಸೆ ಇದೆ, ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಲೀನಾಶ್ರೀ. ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.